ಅಭ್ಯರ್ಥಿಯಾಗಿ ಇವತ್ತು ತಮ್ಮ ಮುಂದೆ ಇವತ್ತಿನ ದಿವಸ ಈ ಐತಿಹಾಸಿಕ ಸಭೆಯಲ್ಲಿ ತಮ್ಮನ್ನು ಉದ್ದೇಶಿಸಿ ಮತಯಾಚನೆಗಾಗಿ ಇವತ್ತು ಬಂದಿದ್ದಾರೆ. ಬಹಳ ಸಂತೋಷದಿಂದ ಅವರನ್ನ ಸ್ವಾಗತ ಮಾಡಿದಿರಿ ಮತ್ತು ಸ್ವೀಕಾರವೂ ಕೂಡ ಮಾಡಿದ್ದೀರಾ. ಇವತ್ತಿಲ್ಲಿ ಎರಡು ಅಭ್ಯರ್ಥಿಗಳು ನಮ್ಮ ಎದುರಿಗಿದ್ದಾರೆ, ಒಂದು ಹಣವಂತ ಕಾಂಗ್ರೆಸ್ ಅಭ್ಯರ್ಥಿ, ಇನ್ನೊಂದು ಹೃದಯವಂತ NDA ಅಭ್ಯರ್ಥಿ, ಇಬ್ಬರಿದ್ದಾರೆ. ಹಾಗಾಗಿ ಆಯ್ಕೆ ಮತದಾರನಿಗೆ ಬಿಟ್ಟಂತಹದ್ದು, ಆಯ್ಕೆ ಮತದಾರನಿಗೆ ಬಿಟ್ಟಂತಹದ್ದು. ನಾವೆಲ್ಲ ಸೇರಿ ಕುಮಾರಸ್ವಾಮಿಯವರನ್ನ MP ಆಗಿ ಮಾಡಿ ದೆಹಲಿಗೆ ಕಳಿಸಿದ್ರೆ ಅವರು ಸೆಂಟ್ರಲ್ ಮಿನಿಸ್ಟರ್ ಆಗೋದು ಖಚಿತ. ಕೇಂದ್ರದಲ್ಲಿ ಮೋದಿಯವರು ಪ್ರಧಾನಮಂತ್ರಿ ಆಗುವಂತಹದ್ದನ್ನ ಯಾರೂ ತಡೆಯಕ್ಕಾಗಲ್ಲ, ಯಾರೂ ತಡೆಯಕ್ಕಾಗಲ್ಲ. ಹಾಗಾಗಿ ನಮ್ಮ ಅಭ್ಯರ್ಥಿ ಗೆದ್ರೆ ಕೇಂದ್ರದಲ್ಲಿ ಮಂತ್ರಿ ಆಗಿರ್ತಾರೆ, ನಮ್ಮ ಎದುರು ಅಭ್ಯರ್ಥಿ ಗೆದ್ರೆ ಸ್ವಲ್ಪ ದೊಡ್ಡ ಕಾಂಟ್ರಾಕ್ಟರ್ ಆಗ್ತಾರೆ ಅಷ್ಟೇ, ಇನ್ನೇನು ಇಲ್ಲ ಇದ್ರೆ. ಹಾಗಾಗಿ ಕಾಂಟ್ರಾಕ್ಟರ್ ಬೇಕಾ ನಿಮಗೆ? ಕೇಂದ್ರದಲ್ಲಿ ಮಂತ್ರಿ ಆಗೋರು ಬೇಕಾ? ಇದನ್ನು ಯೋಚನೆ ಮಾಡಬೇಕು ಮತದಾರರು ಬಂದು. ಹಾಗಾಗಿ ಸ್ನೇಹಿತರೆ, ಇವತ್ತು ಭಾಳ ಜನ ಭಾಳ ಥರ ಮಾತಾಡ್ತಾ ಇದ್ರು. ನಮ್ಮ ಕಾಂಗ್ರೆಸ್ಸಿನ ಹಿರಿಯ ಧುರೀಣರು, ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ಕುಮಾರಸ್ವಾಮಿಯವರು ಹೆಣ್ಮಕ್ಕಳಿಗೆ ಏನೋ ಅಂದ್ಬಿಟ್ರು ಅಂತಂತೇಳಿ ದೊಡ್ಡ ಊಹಾಪೋಹ. ಅದಕ್ಕೆ ಅವರು ಒಂದು ವೇಳೆ ನನ್ನ ಮಾತಿನಿಂದ ನಿಮಗೇನಾದರೂ ನೋವಾಗಿದ್ರೆ ಅದನ್ನು ಕ್ಷಮಿಸಿ ಅಂತಲೂ ಕೂಡ ಕೇಳಿ ಆಗಿದೆ. ಅದನ್ನು ಕೇಳಿದ ಮೇಲೆಯೂ ಕೂಡ ಪದೇ 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 ಅದನ್ನೇ ಹೇಳ್ತಾ ಇರ್ತಕ್ಕಂಥದ್ದು ರಾಜಕೀಯ ನೀತಿ ಅಲ್ಲ.